ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಧುಸ್ ಕ್ರಿಯೇಷನ್ಸ್ ಇವತ್ತಿನ ದಿನ ನಾನು ನಿಮಗೆಲ್ಲ ಒಂದು ಸುಲಭವಾದಂತಹ ಈರುಳ್ಳಿ ಸೊಪ್ಪನ್ನು ಬಲ್ ಬಳಸಿ ಮಸಾಲೆ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ಇದ್ದೀನಿ ತುಂಬಾ ಟೇಸ್ಟ್ ಇರುತ್ತೆ ಹಾಗೆ ಬೆಳಗಿನ ಒಂದು ಬ್ರೇಕ್ಫಾಸ್ಟ್ಗೆ ಮಧ್ಯಾಹ್ನದ ಊಟಕ್ಕೂ ಕೂಡ ಮಾಡ್ಕೋಬಹುದು ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಈರುಳ್ಳಿ ತೊಗೊಂಡಿರೋದು ಕೊತ್ತಂಬರಿ ಸೊಪ್ಪನ್ನು ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಆ ನಂತರ ನಾನು ಒಂದು ಕಪ್ನಷ್ಟು ಈರುಳ್ಳಿ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೆ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಬೇಕು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಒಂದು ಬೌಲ್ನಷ್ಟು ತೊಗೊಂಡಿದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕೊಳ್ಳೋಣ ಆನಂತರ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಹಸಿ ಮೆಣಸಿನ್ಕಾಯಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅಥವಾ ನೀವು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಕೂಡ ಹಾಕ್ಕೋಬೋದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇಲ್ಲಿ ನೀರನ್ನು ನಾನು ಬಿಸಿ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಒಳ್ಳೆಯದು ಈ ನೀರು ಬಿಸಿ ಮಾಡಿ ಹಾಕೊಳ್ಳೋದ್ರಿಂದ ಅಕ್ಕಿ ರೊಟ್ಟಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಈ ಒಂದು ಟಿಪ್ಸ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಅಥವಾ ನೀವು ಇನ್ನೂ ಮೃದುವಾಗಿ ಬರಬೇಕು ಅಂತಂದರೆ ಅನ್ನ ಕೂಡ ಉಳಿದಿರೋ ಅನ್ನ ಕೂಡ ಹಾಕಿ ತಾಲಿ ಇದನ್ನ ಅಕ್ಕಿ ಮಸಾಲೆ ರೊಟ್ಟಿನ ಮಾಡ್ಕೋಬೋದು ತುಂಬ ಚ ಸಾಫ್ಟಾಗಿ ಬರುತ್ತೆ ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಒಂದು ಮಾಡ್ತಕ್ಕಂತಹ ರೊಟ್ಟಿ ಮೃದುವಾಗಿ ಮತ್ತು ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೋಡಿ ನಾನು ಬಿಸಿನೀರಿನಲ್ಲೇ ಕಲಿಸ್ತಾ ಇದ್ದೀನಿ ಚೂರು ನೀರು ಬಿಸಿ ಇರೋದ್ರಿಂದ ಸೌಟ್ನಿಂದ ಇಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಆನಂತರ ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಿಂದನೇ ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ ಹಿಟ್ಟು ಕೂಡ ಒಂಚೂರು ನಾವು ಸಾಫ್ಟಾಗೋವರೆಗೂ ಚೆನ್ನಾಗಿ ಮಿಗಿ ನಾದ್ಕೊಂಡ್ರೆ ಅದು ಕೂಡ ಮೃದುವಾಗಿ ಬರುತ್ತೆ ನೋಡಿ ಇವಾಗ ಒಂದು ಚೂರು ತಣ್ಣಗಾಗಿದೆ ನಾನಿವಾಗ ಇದನ್ನ ಕೈಯಿಂದನೇ ನಾದ್ಕೊಳ್ತೀನಿ ತುಂಬ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಅಂದರೆ ಹಿಟ್ಟು ಸಾಫ್ಟಾಗಿ ಬರುತ್ತೆ ಆಮೇಲೆ ತಟ್ಟೋದಕ್ಕೂ ಕೂಡ ನಮಗೆ ಈಸಿ ಅನಿಸುತ್ತೆ ಹಾಗೆ ರೊಟ್ಟಿ ಕೂಡ ತುಂಬ ಮೃದುವಾಗಿ ಚೆನ್ನಾಗಿ ಬರುತ್ತೆ ನಾದ್ಕೊಳ್ಳೋದು ಕೂಡ ಅಷ್ಟೇ ಚೆನ್ನಾಗಿ ಆಗಬೇಕು ನೋಡಿ ಇವಾಗ ಸಂಪೂರ್ಣವಾಗಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ನಾವು ಡೈರೆಕ್ಟಾಗಿ ತವಾದಲ್ಲೇ ನಾವು ತಟ್ಕೋಬೋದು ಅಥವಾ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಕೂಡ ತಟ್ಕೋಬೋದು ಹೋಳಿಗೆ ಶೀಟು ಅಥವಾ ಪ್ಲಾಸ್ಟಿಕ್ ಶೀಟು ಅಥವಾ ತಗಡು ಇರುತ್ತೆ ನೋಡಿ ಹೋಳಿಗೆ ಮಾಡೋ ತಗಡು ಅದರಲ್ಲಿ ಕೂಡ ನಾವು ಇದನ್ನ ಮಾಡ್ಕೋಬೋದು ಒಂದು ಬಾಲ್ ಸೈಜ್ನಲ್ಲಿ ನಿಮ್ಮದು ಲಿಂಬೆಹಣ್ಣಿನ ಗಾತ್ರೋದ್ಕಿಂತ ಒಂಚೂರು ದೊಡ್ಡ ಸೈಜ್ನಲ್ಲಿ ನಾನು ಹಿಟ್ಟನ್ನು ತೊಗೊಂಡಿದ್ದೀನಿ ತುಂಬ ದಪ್ಪಗೆ ತಟ್ಕೊಂಡ್ರೆ ಇದು ಚೆನ್ನಾಗಿ ಬರಲ್ಲ ಸ್ವಲ್ಪ ತೆಳ್ಳಗಿನೇ ತಟ್ಕೊಂಡ್ರೆ ತುಂಬ ರುಚಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಮೃದುವಾಗಿ ಕೂಡ ಆಗಿದೆ ಹಿಟ್ಟು ಕಲಸಿರೋದು ಕೂಡ ಇಲ್ಲೊಂದು ಶೀಟ್ ತಗೊಂಡಿದ್ದೀನಿ ಆ ಶೀಟ್ಗೆ ಒಂದು ಸ ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಮೊದಲೇ ಸಾರಿ ಎಣ್ಣೆ ಹಾಕಿದರೆ ಸಾಕು ಅಥವಾ ನಿಮ್ಗೆ ಯಾವಾಗಲೂ ಪ ಎಣ್ಣೆ ಹಾಕಿ ತಟ್ಟಬೇಕು ಅಂತೇನಿಲ್ಲ ಕೈಗೆ ತಟ್ಟೋವಾಗ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ರು ಕೂಡ ಆಗತ್ತೆ ಇದನ್ನ ಒಂದು ಶೀಟ್ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಆನಂತರ ಇದನ್ನ ತಟ್ತಾ ಇದ್ದೀನಿ ತುಂಬ ತೆಳ್ಳಗಿನ ತಟ್ಟಿದ್ರೆ ರುಚಿ ಜಾಸ್ತಿ ಆರಾಮಾಗಿ ತಟ್ಕೋಬೋದು ಹಿಟ್ಟು ಚೆನ್ನಾಗಿ ನಾದ್ಕೊಂಡಿದ್ರೆ ಚೆನ್ನಾಗೆ ತಟ್ಟಕ್ಕೆ ಸಾಧ್ಯ ಆಗುತ್ತೆ ನೋಡಿ ಈ ಥರ ತಿಳಿಗೆ ತಟ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ತವಾದಲ್ಲಿ ಕೂಡ ನಾವು ಇದನ್ನ ಮಸಾಲೆ ರೊಟ್ಟಿನ ಮಾಡ್ಕೋಬೋದು ಈಗಾಗಲೇ ನಾನು ಸುಮಾರು ತರಹದ ಅಕ್ಕಿ ರೊಟ್ಟಿ ರೆಸಿಪಿಗಳನ್ನು ನನ್ನ ಇನ್ನೊಂದು ಚಾನಲ್ ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲಲ್ಲಿ ತೋರಿಸಿದ್ದೀನಿ ನೀವು ಅಲ್ಲಿ ಕೂಡ ನೋಡ್ಬೋದು ತುಂಬ ಚೆನ್ನಾಗಿ ಬೇರೆ ಬೇರೆ ಥರದ ರೊಟ್ಟಿಗಳನ್ನು ಮಾಡಿ ತೋರಿಸಿದ್ದೀನಿ ತೆಳ್ಳಗನೆ ತಟ್ಕೊಳ್ತಾ ಹೋಗಬೇಕು ಅಂದರೆ ನಮಗೆ ಈಸಿಯಾಗಿ ಬರುತ್ತೆ ಕೈಗೆ ನೀವು ಅಂಟ್ಕೋಬಾರ್ದು ಅಂದರೆ ಒಂದು ಸ್ವಲ್ಪ ಕೈಗೆ ನೀರಾಗಿ ನೀರು ಹಚ್ಕೊಳ್ಳಿ ಅಥವಾ ಎಣ್ಣೆ ಕೂಡ ಹಚ್ಕೋಬೋದು ಹೋಳಿಗೆ ಶೀಟ್ ಮೇಲೇ ಕೂಡ ಚೆನ್ನಾಗೇ ಬರುತ್ತೆ ಅಥವಾ ನೀವು ಎರಡು ಪ್ಲಾಸ್ಟಿಕ್ಕಿನ ಮಧ್ಯೆ ಈ ಒಂದು ರೊಟ್ಟಿ ಹಿಟ್ಟನ್ನು ಇಟ್ಟು ನೀವು ಚಪಾತಿ ಥರ ಉದ್ದುಕೊಂಡು ಕೂಡ ಮಾಡ್ಕೋಬೋದು ನಿಮಗೆ ಇದು ಕಷ್ಟ ಆಗುತ್ತೆ ಅನ್ನೋದಾದರೆ ಸುಮಾರು ತರಹದ ಒಂದು ಐಡಿಯಾಗಳನ್ನು ಬಳಸಿ ನಾವು ಈ ಅಕ್ಕಿ ರೊಟ್ಟಿನ ಮಾಡ್ಬೋದು ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಇವಾಗ ಇದನ್ನ ತವಾದ ಮೇಲೆ ಹಾಕಿ ಇದನ್ನ ಇದ್ದೀನಿ ಮಧ್ಯಾಹ್ನ ಒಂದು ಸ್ವಲ್ಪ ಒಂದು ಹೋಲ್ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಮತ್ತು ಬೇಗ ಕೂಡ ಬೇಯುತ್ತೆ ನೋಡಿ ಒಂದು ಬೇಯುವಷ್ಟರಲ್ಲಿ ನಾವು ಇನ್ನೊಂದು ಅಕ್ಕಿ ರೊಟ್ಟಿನ ಮಾಡ್ಕೋಬೋದು ತಟ್ಟಿ ರೆಡಿ ಮಾಡ್ಕೋಬೋದು ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬೇಯೋದಕ್ಕೆ ಮಾಮೂಲಿ ರೊಟ್ಟಿ ಚಪಾತಿ ಆ ಥರ ಇದು ಸ್ವಲ್ಪ ಬೇಗ ಬೇಯಲ್ಲ ಒಂದು ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ ಆಮೇಲೆ ಒಂಚೂರು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನೀವು ಎಣ್ಣೆ ಅವಾಯ್ಡ್ ಮಾಡೋರು ಎಣ್ಣೆ ಹಾಕದೆ ಹಾಗೇ ಬೇಯಿಸ್ಕೊಬೋದು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಒಂದು ಅರ್ಧ ಅರ್ಧ ಟೀ ಸ್ಪೂನ್ ಅಥವಾ ಕಾಲು ಟೀ ಅಷ್ಟು ಹಾಕಿದ್ರು ಸಾಕಾಗತ್ತೆ ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಆಗೋ ಥರ ಬೇಯಿಸ್ಕೊಂಡ್ರೆ ಇದರಲ್ಲಿ ಖಡಕ್ಕಾಗಿ ತಿನ್ನೋಕೆ ಇಷ್ಟಪಡೋರು ಖಡಕ್ಕಾಗಿಯೂ ಬೇಯಿಸ್ಕೋಬೋದು ಅಥವಾ ಮೆತ್ತಗೆ ತಿನ್ನೋಕೆ ಇಷ್ಟಪಡೋರು ಮೆತ್ತಗೆ ಕೂಡ ಬೇಯಿಸ್ಕೋಬೋದು ಎರಡೂ ರೀತಿಲಿ ಮಾಡ್ಕೋಬೋದು ಶೇಂಗಾ ಚಟ್ನಿ ತುಪ್ಪ ಜೊತೆ ಅಥವಾ ಪುಟಾಣಿ ಚಟ್ನಿ ಜೊತೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ನೋಡಿದ್ರೆಲ್ಲ ವೀಕ್ಷಕರೇ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ ನಿಮಗೆ ಇನ್ನೊಂದು ತಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ ಕಾಯಿ ಚಟ್ನಿ ಜೊತೆನೂ ಕೂಡ ತಿನ್ಬೋದು ಶೇಂಗಾ ಚಟ್ನಿ ಮೊಸರು ಅಥವಾ ಕಡಲೆ ಚಟ್ನಿ ಪುಟಾಣಿ ಚಟ್ನಿ ಅಥವಾ ಹಾಗೆ ಕೂಡ ತಿನ್ಬೋದು ಬರೀ ತುಪ್ಪ ಹಚ್ಕೊಂಡು ಕೂಡ ತಿನ್ಬೋದು ಅಥವಾ ಚಟ್ನಿ ಪುಡಿ ತುಪ್ಪ ಕೂಡ ಹಚ್ಕೊಂಡು ತಿನ್ಬೋದು ಮೊಸರಿನ ಜೊತೆನೂ ತಿನ್ಬೋದು ಮೊಸರು ಉಪ್ಪಿನಕಾಯಿ ಇದರಲ್ಲೇ ಎಲ್ಲ ಖಾರ ಉಪ್ಪು ಎಲ್ಲ ಬಳಸಿರೋದ್ರಿಂದ ಬಿಸಿ ಬಿಸಿಯಾಗಿರೋವಂಥದ್ದು ಹಾಗೆ ಕೂಡ ತಿನ್ಬೋದು ಲಂಚ್ ಬಾಕ್ಸ್ಗೆ ಕೂಡ ನಾವು ಇದನ್ನ ಈಸಿಯಾಗಿ ಮಾಡ್ಕೋಬೋದು ಎರಡು ಅಕ್ಕಿ ರೊಟ್ಟಿ ತಿನ್ಬಿಟ್ರೆ ಸಾಕು ಹೊಟ್ಟೆ ಫುಲ್ಲಾಗಿಬಿಡತ್ತೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಆದಷ್ಟು ನೀವು ತೆಳ್ಳಿಗೆನೆ ತಟ್ಟಿದರೆ ಇನ್ನೂ ರುಚಿ ಜಾಸ್ತಿ ಅಂತಲೇ ಹೇಳ್ಬೋದು ನೋಡಿ ಇದೇ ಥರ ನಾವು ತಟ್ಟಿ ಬೇಯಿಸ್ಕೊಳ್ಬೇಕು ನೋಡಿ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಸುಲಭವಾಗಿ ನಾವು ಈ ಒಂದು ಅಕ್ಕಿ ಮಸಾಲೆ ರೊಟ್ಟಿ ಮಾಡ್ಬೋದು ಅಂತ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಪಕ್ಕದಲ್ಲಿರೋ ಐಕಾನ್ನ ಪ್ರೆಸ್ ಮಾಡಿ ನಿಮಗೆ ಹೊಸ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು